ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಿಗ್ಲಾ ಕರ್ಕೊಂಡು ಹೋಯ್ತಿದ್ಯಾ? ಹೇಳ್ತೀನಿ ಬಾರಕ. ನಿನಗೆ ಹೇಳಿಲ್ಲ ಅಂದ್ರೆ ಅನಿಸ್ದೆ ಬರಕ್ಕಿಲ್ಲ. ಇದೇನಕ್ಕ ಹಿಂಗಟ ಮಾಡ್ತೀಯಾ? ಸಂಬಳ ಸಿಕ್ಕಿದ ಖುಷಿಗೆ ಪಾನಿಪುರಿ ತಿನ್ಕೊಂಡು ಹಂಗೆ ಬೇಕಾಗಿರೋ ವಸ್ತುನ ತಗೊಂಬರೋಣ ಅಂತ ಕರೆದೆ. ಆಚೆ ಯಾಕ್ಲ ತಿನ್ಬೇಕು? ನಮ್ಮ ಅಂಗಡಿಲಿ ತಿಂಡಿ ಸಂದಾಕಿರಕಿಲ್ವೇ? ನಾನೆಲ್ಲ ಹಂಗೆ ಹೇಳ್ದೆ ಅಕ್ಕ, ಬೇರೆ ಬೇರೆ ದೇಶ ಸುತ್ತದಂಗೆ ಅಲ್ಲಿನ ಊಟನ ತಿನ್ಬೇಕಲ್ವಾ? ನಾಲ್ಗೆಗೂ ವೆರೈಟಿ ವೆರೈಟಿ ಊಟ ಟೇಸ್ಟ್ ಮಾಡಿಸ್ಬೇಕಲ್ವಾ? ಪಾಕ ನಂಗೆ ಆಚೆ ತಿಂದು ರೂಢಿ ಇಲ್ಲ ಕಣ್ಲ. ಅದು ಅಲ್ದೆ ಮಸಾಲ ಪುರಿ ಪಾನಿಪುರಿ ಎಲ್ಲ ಹೆಚ್ಚಿಗೆ ತಿನ್ನಕ್ಕಿಲ್ಲ. ಓ, ನನ್ಗೀಗ ಅರ್ಥ ಆಯ್ತು. ಟಿವಿಲಿ ಪಾನಿಪುರಿ ಏನೇನು ಕೆಮಿಕಲ್ಸ್ ಹಾಕ್ತಾರೆ ಅಂತ ತೋರಿಸಿದ್ರಲ್ಲ, ಅದಕ್ಕೆ ಭಯನಾ? ನೀನೇನ್ ಭಯ ಪಡ್ಬೇಡ ಅಕ್ಕ, ಪಾನಿಪುರಿ ಅಂಗಡಿಯವನು ನನ್ ಫ್ರೆಂಡು, ಫುಲ್ ಆರ್ಗ್ಯಾನಿಕ್, ನೋ ಕೆಮಿಕಲ್ಸ್, ನೀನ್ ಆರಾಮಾಗಿ ಧೈರ್ಯವಾಗಿ ತಿನ್ಬೋದು. ಏ ಹಂಗಲ್ಲ ಕಣ್ಲ ಚೋಟು, ಸುಮ್ನೆ ದುಡ್ಡಿಯಾಗಿ ದಂಡ ಅಂತ. ಅಕ್ಕ, ಮೊದಲನೇ ಸಲಿ ಶ್ರಮದಿಂದ ದುಡ್ಡಿರೋ ದುಡ್ಡನ್ನ ದೇವ್ರಿಗೆ ಮೀಸಿಡ್ಬೇಕು, ಅದನ್ನೇ ಈಗ ನಾನ್ ಮಾಡ್ತಿರೋದು. ತಮ್ಮಂಗೆ ಮೊದಲನೇ ಸಂಬಳ ಕೈಗ್ ಬಂದಿದೆ, ಆ ಖುಷಿಗೆ ತಮ್ಮ ಅಕ್ಕಂಗೆ ಏನಾದ್ರು ಕೊಡ್ಸ್ಬೇಕಲ್ವಾ? ನೀನ್ ಇಲ್ಲ ಅಂದಿದ್ರೆ ನಾನೇನಾಗ್ತಿದ್ನೋ ಗೊತ್ತಿಲ್ಲ. ಅಕ್ಕ, ಅವತ್ ನನ್ಗೆ ಊಟ ಕೆಲ್ಸ ಕೊಡದೆ ಹೋಗಿದ್ದಿದ್ರೆ ನಾನು ನಿನ್ನ ಪಾಲ್ಗೆ ಅಕ್ಕ ಮಾತ್ರ ಅಲ್ಲ, ಅನ್ನಪೂರ್ಣೇಶ್ವರಿ ಬಂದಕ್ಕೆ ರಕ್ತ ಹಂಚ್ಕೊಂಡು ಹುಟ್ಟೋರೆ ಆಗ್ಬೇಕಾಗಿಲ್ಲ ಅನ್ನೋ ಮಾತನ್ನ ನೀನ್ ನಿಜ ಮಾಡ್ಬಿಟ್ಟೆ ಅಂತ. ಏ ಚೋಟು, ಹೆಚ್ಚಿಗೆ ಮಾತಾಡ್ತಿದ್ಯಾ ಅಂತ ಅನ್ಸ್ತಾ ಇಲ್ವಾ ನಿನ್ಗೆ? ಹಂಗೆಲ್ಲ ಏನಿಲ್ಲ ಅಕ್ಕ. ಸರಿ, ನಿನ್ ಮೊದಲನೇ ಸಂಬಳನ ನಿನ್ನೆ ಮಾಡಿಕೊ. ನನ್ ತಮ್ಮಂಗೆ ಮೊದಲನೇ ಸಂಬಳ ಸಿಕ್ಕೈತೆ ಅಂತ ನಾನೇ ನಿಂಗೆ ತಿಂಡಿ ಕೊಡಿಸ್ತೀನಿ. ಬೇಡ ಅಕ್ಕ, ಬೇಡ, ನಾನ್ ನಿಂಗೆ ತಿಂಡಿ ಕೊಡಿಸ್ಬೇಕು. ಚೋಟು ಅಕ್ಕ, ನೀನ್ ಬಾರಕ್ಕ. ಚೋಟು ನನ್ ಮಾತು ಕೇಳಿ ಬಾ. ನೀನು ಅಂಕಲ್ ಎರಡು ಮಸಾಲ ಪುರಿ. ಅಕ್ಕ ಅಕ್ಕ ತಗೋ. ಅಣ್ಣ ಎಷ್ಟಾಯ್ತು? ಅರವತ್ತು. ಅಣ್ಣ ತಕ್ಕಣ್. ಅಕ್ಕ ಇದ್ ನನ್ ರೇಟು, ನಾನ್ ಕೊಡ್ತೀನಿ. ಅಯ್ಯೋ ಚೋಟು ಹಂಗಲ್ಲ ಕಣೋ. ಅಕ್ಕ ನಿನ್ ಅಂಗಡಿಲಿ ಅಷ್ಟೇ ಓನರು ಯಜಮಾನಿ, ಇಲ್ಲಿ ನನ್ಗೆ ದೇವ್ರ ಕೊಟ್ಟ ಅಕ್ಕ ಅನ್ನೋದ್ ಮರಿಬೇಡ. ಸರಿ ಆಯ್ತು, ಕೊಡಲ್ಲ. ಜಾಣೆ ಅಕ್ಕ, ತಗೋಣ. ಅಣ್ಣ ಸ್ಕ್ಯಾನ್ ಮಾಡಿ. ನಂತರ ಸ್ಕ್ಯಾನ್ ಮಾಡೋ ಫೋನ್ ಇಲ್ಲ, ದುಡ್ಡು ತಗೋಣ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.